ಟಾಪ್ ಸ್ಟೋರಿಯಲ್ಲಿ ಎರಡನೇ ಸುದ್ದಿ ಏನಿದೆ ನೋಡೋಣ. ಎಸ್, ತೀವ್ರ ಕುತೂಹಲ ಕೆರಳಿಸ್ತಾ ಇರುವ ಕೆಪಿಸಿಸಿ ನೂತನ ಅಧ್ಯಕ್ಷರ ಪಟ್ಟಿ ರಿಲೀಸ್ ಆಗೋದು ವಿಳಂಬ ಆಗಿದೆ, ವಿಳಂಬ ಆಗ್ತಾ ಇದೆ ಕೂಡ. ಇವತ್ತು ಕೂಡ ಪಟ್ಟಿ ರಿಲೀಸ್ ಆಗೋದು ಬಹುತೇಕ ಡೌಟ್. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ನೇಮಕ ಬಹುತೇಕ ಖಚಿತ, ಆದರೆ ನಾಲ್ವರು ಕಾರ್ಯಾಧ್ಯಕ್ಷರ ನೇಮಕ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ಸೊ ಹಾಗಾಗಿ ಅಧ್ಯಕ್ಷರ ಹೆಸರನ್ನು ಕೂಡ ರಿಲೀಸ್ ಮಾಡೋದು ಕೂಡ ಲೇಟ್ ಆಗ್ತಾ ಇದೆ. ಸಮುದಾಯವಾರು ಕಾರ್ಯಾಧ್ಯಕ್ಷರ ನೇಮಕಕ್ಕೆ 4 ಜನ ಕಾರ್ಯಾಧ್ಯಕ್ಷರು ಬೇಕು ಅನ್ನುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸಿರೋದ್ರಿಂದ, ಬೇಡಿಕೆ ಮುಂದಿಟ್ಟಿರೋದ್ರಿಂದ, ಯಾವ ಸಮುದಾಯಕ್ಕೆ ಅಂದರೆ ಸಮುದಾಯವಾರು ಅವರನ್ನು ಕೂಡ ಓಲೈಸುವಂತಹ ನಿರ್ಧಾರಕ್ಕೆ ಹೈಕಮಾಂಡ್ ಕೂಡ ಈಗ ಮುಂದಾಗಿದೆ. ಸೊ ಹಾಗಾಗಿ ಲಿಂಗಾಯತ ಸಮುದಾಯದಿಂದ ಈಶ್ವರ್ ಖಂಡ್ರೆ ಫಿಕ್ಸ್, ಈಗಾಗಲೇ ಅವರು ಕಾರ್ಯಾಧ್ಯಕ್ಷರು ಕೂಡ. ಇನ್ನು ಎಸ್ ಸಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಆಯ್ಕೆ ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ದಲಿತ ಕೋಟಾದ ಆಯ್ಕೆಗೆ ಮುಗಿಯದಂತಹ ಗೊಂದಲ ಮುಂದುವರೆದಿದೆ. ಕೆ ಎಚ್ ಮುನಿಯಪ್ಪ, ಧ್ರುವನಾರಾಯಣ, ಆರ್ ಬಿ ತಿಮ್ಮಾಪುರ ಮಧ್ಯೆ ಫೈಟ್ ನಡೀತಾ ಇದೆ. ಇನ್ನು ಮುಸ್ಲಿಂ ಕೋಟಾದಡಿ ಜಮೀರ್ ಅಹಮದ್, ಸಿ ಎಂ ಇಬ್ರಾಹಿಂ, ತನ್ವೀರ್ ಸೇಠ್ ನಡುವೆ ಫೈಟ್ ನಡೀತಾ ಇದೆ. ಇದು ಟಿ ವಿ ಫೈವ್ಗೆ ಎ ಐ ಸಿ ಸಿ ಮೂಲಗಳಿಂದ ಸಿಕ್ಕಿರುವಂತಹ ಸ್ಪಷ್ಟವಾದಂತಹ ಮಾಹಿತಿ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಚೂಹಳ್ಳಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಶಿವಕುಮಾರ್, ಕೆ ಪಿ ಸಿ ಸಿ ಅಧ್ಯಕ್ಷರ ಹೆಸರು ಫೈನಲ್ ಆಗಿದೆ, ಆದರೆ ಘೋಷಣೆ ಮಾತ್ರ ಬಾಕಿ ಇದೆ. ಯಾಕೆ ಫಲಿತಾಂಶ ಹೇಳೋದಕ್ಕೆ ಯಾಕೆ ಹೈಕಮಾಂಡ್ ಇಷ್ಟು ಡಿಲೇ ಮಾಡ್ತಾ ಇದೆ? ಮತ್ತು ಇನ್ನೊಂದು ಅಂತಂದರೆ, ಸಮುದಾಯವಾರು ಕಾರ್ಯಾಧ್ಯಕ್ಷರನ್ನ ಅಂದರೆ ಈ ಹಿಂದೆ ಇಲ್ಲದಂತಹ ಹಲವು ಹುದ್ದೆಗಳನ್ನು, ಕಾರ್ಯಾಧ್ಯಕ್ಷ ಹುದ್ದೆಗಳನ್ನು ಮರುಸೃಷ್ಟಿ ಮಾಡ್ತಾ ಇದ್ದಾರೆ, 1, 2, 3, 4 ಎಕ್ಸ್ಟ್ರಾ ಯಾಕೆ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕೆಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ನೇಮಕ ಅಧಿಕೃತವಾಗಿ ಘೋಷಣೆ ಆಗ್ಬೇಕಾಗಿತ್ತು ನಿನ್ನೆನೆ. ಸೊ ಆದ್ರೂ ಕೂಡ ಮತ್ತೆ ವಿಳಂಬ ಆಗ್ತಾ ಇದೆ. ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರ ಹೆಸರು ಇವತ್ತು ಫೈನಲ್ ಆಗತ್ತೆ, ಘೋಷಣೆ ಆಗತ್ತೆ ಅನ್ನುವಂತ ಒಂದು ನಿರೀಕ್ಷೆ ಇತ್ತು. ಆದ್ರೆ ಇವತ್ತು ಕೂಡ ಅವರ ಒಂದು ಅಧಿಕೃತ ಘೋಷಣೆ ಆಗ್ತಾ ಇಲ್ಲ, ಯಾಕೆಂದ್ರೆ ಇನ್ನೂ ಕೂಡ ವಿಳಂಬ ಆಗತ್ತೆ. ಬಹುಶಃ ನಾಳೆ ಸಂಜೆ ಇಲ್ಲವೇ ಸೋಮವಾರ ಅಧಿಕೃತವಾಗಿ ಪಟ್ಟಿ ಪ್ರಕಟವಾಗುವಂತ ಒಂದು ಸಾಧ್ಯತೆಗಳಿವೆ. ಯಾಕೆಂದ್ರೆ ಎ ಐ ಸಿ ಸಿ ಮೂಲಗಳ ಮಾಹಿತಿಯ ಪ್ರಕಾರ 4 ಕಾರ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ಬೇಕಾಗತ್ತೆ ಗುರುಪ್ರಸಾದ್. ಯಾಕೆಂದ್ರೆ ಮಾಜಿ ಸಿ ಎಂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವಿನ ಒಂದು ಒಳ ತಿಕ್ಕಾಟ ಏನಿದೆ ಅದು ಕಾರ್ಯಾಧ್ಯಕ್ಷರ ನೇಮಕಕ್ಕೆ ಕಾರಣವಾಗಿದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ನೇಮಕ ಆದ್ರೆ ನನ್ನ ಪಕ್ಷದ ಮೇಲೆ ಇರುವಂತಹ ಹಿಡಿತ ತಪ್ಪುತ್ತೆ ಅನ್ನುವಂತ ಕಾರಣಕ್ಕೆ ಸಿದ್ದರಾಮಯ್ಯ ಸಾಕಷ್ಟು ಪಟ್ಟನ್ನ ಹಿಡಿದುಕೊಳ್ತಿದ್ದಾರೆ. ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಲೇಬೇಕು, ಹಾಗಾದಾಗ ಮಾತ್ರ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಬಹುದು ಅನ್ನುವಂತ ಒಂದು ಸಲಹೆಯನ್ನು ಕೂಡ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕೊಟ್ಟು ಬಂದಿದ್ರು ಗುರುಪ್ರಸಾದ್. ಸೊ ಇವತ್ತು ಕೂಡ ಅವರ ನಿವಾಸದಲ್ಲಿ ಸಭೆಯನ್ನ ಮಾಡಿದ್ರು, ತಮ್ಮ ಆಪ್ತರನ್ನ ಕರೆದು ಸಭೆಯ ಒಂದು ನಿರ್ಣಯವನ್ನು ಕೂಡ ದೂರವಾಣಿಯ ಮೂಲಕ ವೇಣುಗೋಪಾಲ್ ಅವರ ಗಮನಕ್ಕೆ ತರುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಕಾರ್ಯಾಧ್ಯಕ್ಷರ ನೇಮಕ ಆಗದ ಹೊರತು ಅಧ್ಯಕ್ಷರ ಘೋಷಣೆ ಮಾಡೋದು ಬೇಡ ಅನ್ನುವಂತ ಒಂದು ನಿರ್ಧಾರಕ್ಕೆ ಈಗ ಹೈಕಮಾಂಡ್ ಬಂದಿದೆ ಅನ್ನುವಂಥದ್ದು ಗುರುಪ್ರಸಾದ್. ಯಾಕೆಂದ್ರೆ ಈಗಾಗಲೇ ಲಿಂಗಾಯತ ಸಮುದಾಯದಲ್ಲಿ ಈಶ್ವರ್ ಖಂಡ್ರೆ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ. ಮತ್ತೊಂದು ಕಡೆ ಎಸ್ ಟಿ ಸಮುದಾಯಕ್ಕೂ ಕೂಡ ಒಂದು ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಒಂದು ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೊಡಬೇಕು. ಹಾಗೆ ಮತ್ತೆ ಈಗ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಿರೋದ್ರಿಂದ ಅಲ್ಪಸಂಖ್ಯಾತ ಮತ್ತೆ ದಲಿತ ಸಮುದಾಯ ಹಾಗೆ ಎಸ್ ಟಿ ಸಮುದಾಯಕ್ಕೆ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡುವಂತ ಒಂದು ಪ್ರಕ್ರಿಯೆಗೆ ಈಗ ಹೈಕಮಾಂಡ್ ಮುಂದಾಗಿರುವಂತದ್ದು ಗುರುಪ್ರಸಾದ್. ಸೊ ಈಗಾಗಲೇ ಒಂದು ಕಡೆ ಎಸ್ ಟಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಫೈನಲ್ ಆಗಿದೆ ಅನ್ನುವಂತ ಒಂದು ಮಾಹಿತಿ ಈಗ ಲಭ್ಯವಾಗಿದೆ. ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದಲ್ಲಿ ಈಗಾಗಲೇ ಖಂಡ್ರೆ ಅವರಿದ್ದಾರೆ, ಇನ್ನ ಉಳಿದಿರುವಂತ ಅಲ್ಪಸಂಖ್ಯಾತ ಮತ್ತೆ ದಲಿತ ಸಮುದಾಯಗಳ ಕಾರ್ಯಾಧ್ಯಕ್ಷರ ಹುದ್ದೆಯಲ್ಲಿ ಈಗ ಸಾಕಷ್ಟು ಪೈಪೋಟಿ ಎದುರಾಗ್ತಾ ಇದೆ. ಯಾಕೆಂದ್ರೆ ಇನ್ನು ಯಾಕೆ ಹೊಸತನ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲದಂತಹ ಹೊಸತನ ಯಾಕೆ ಅಂತ, ಕೆ ಪಿ ಸಿ ಸಿ ಅಧ್ಯಕ್ಷರ ಜಾಗಕ್ಕೆ ತೆರವಾದ್ರೆ ಅವ್ರಿಗೆ ಬೇರೆಯವ್ರನ್ನ ನೇಮಿಸ್ತಾ ಇದ್ರು, ಆದ್ರೆ ಕಾರ್ಯಾಧ್ಯಕ್ಷರನ್ನ ಸಂಖ್ಯೆ ಹೆಚ್ಚಿಸ್ತಾ ಇರೋದು ಯಾಕೆ ಅಂತ? ಗುರುಪ್ರಸಾದ್, ಈಗಾಗಲೇ ನಾ ಹೇಳಿದ ಹಾಗೆ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡ್ತಾ ಇರುವಂತದ್ದು ಒಂದು ಕಡೆ ಪಕ್ಷವನ್ನ ಸಂಘಟನೆ ಮಾಡಬೇಕು. 7-8 ಜಿಲ್ಲೆಗಳು ಬರುತ್ತೆ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ. 4 ವಿಭಾಗಗಳಿಗೆ 4 ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡುವಂತ ಒಂದು ಪ್ರಕ್ರಿಯೆ ಮಾಡುವ ಮೂಲಕ ಪಕ್ಷವನ್ನ ಸಂಘಟನೆ ಮಾಡಬಹುದು. ಆ 8 ಜಿಲ್ಲೆಗಳಿಗೆ ಅವರಿಗೆ ಕೊಟ್ಟಿರುವಂತಹ ಜಿಲ್ಲೆಗಳಿಗೆ ಏನೇ ಚುನಾವಣೆ ಯಾವುದೇ ಚುನಾವಣೆ ಎದುರಾದ್ರೂ ಕೂಡ ಅದನ್ನ ಗೆಲ್ಲಿಸಿಕೊಂಡು ಬರುವಂತ ಒಂದು ಹೊಣೆಗಾರಿಕೆಯನ್ನ ಕಾರ್ಯಾಧ್ಯಕ್ಷರ ಮೇಲೆ ಸುಲಭವಾಗಿ ಹೊರಿಸಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಇರುವಂತದ್ದು ಗುರುಪ್ರಸಾದ್. ಆದ್ರೆ ವಾಸ್ತವಿಕವಾಗಿ ಡಿ ಕೆ ಶಿವಕುಮಾರ್ ಅವರ ಬಲವನ್ನ ಕುಗ್ಗಿಸುವಂತ ಒಂದು ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಬಣ ಏನ್ ಮುಂದಾಗಿದೆ, ಸಿದ್ದರಾಮಯ್ಯನವರ ಒಂದು ಅಭಿಪ್ರಾಯದಂತೆ ಸಲಹೆಯಂತೆ ಈಗ ಕಾರ್ಯಾಧ್ಯಕ್ಷರ ನೇಮಕವನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ
ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ್ರೆ ತಮ್ಮ ಮಾತನ್ನ ಪರಿಗಣಿಸೋದಿಲ್ಲ. ಇನ್ನ ಬರುವಂತಹ ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆಗಳಿರ್ಬೋದು, ಇನ್ನೇನ್ ಕೆಲವೇ ತಿಂಗಳಲ್ಲಿ ಬಿಬಿಎಂಪಿ ಚುನಾವಣೆ ಕೂಡ ಬರ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಟಿಕೆಟ್ ಆಯ್ಕೆ ಇರಬಹುದು, ಪಕ್ಷ ಸಂಘಟನೆ ಇರಬಹುದು, ಮತ್ತೆ ಹೆಚ್ಚಿನ ಸೀಟುಗಳನ್ನ ಗೆಲ್ಲಿಸಿಕೊಂಡು ಬರುವಂತ ಒಂದು ವಿಚಾರದಲ್ಲಿ ನನ್ನ ಮಾತಿಗೆ ಸೊಪ್ಪು ಹಾಕದೇ ಇರಬಹುದು ಅನ್ನುವಂತಹ ಕಾರಣಕ್ಕೆ ಈ ನಾಲ್ವರು ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಲೇಬೇಕು ಅನ್ನುವಂತ ಒತ್ತಡವನ್ನ ಸಿದ್ದರಾಮಯ್ಯ ಶಿವಕುಮಾರ್ ಮಾಹಿತಿಗೆ.